श्री गणेश शारदा गुरुभ्यो नमः अगजानन पद्मार्कं गजाननम अहर्निशं अनेकदं तं भक्तानां एकदंतं उपास्महे श्रोत्रगळिगे नमस्कार इदु 97ನೆಯ अध्याय उत्तरखंडदल्लि हिंदिन अध्यायदल्लि गणपतिय उपनयनद प्रसंग देवानुदेवतेगळेल्लरू सकल मुनि मुनिगळु ಎಲ್ಲರೂ ಸೇರಿರುವ ಒಂದು ಪ್ರಹಸನ ಒಂದು ಸಮಾರಂಭ ಉಪನಯನದ ಕಾರ್ಯಕ್ರಮಗಳು ನಡೆಯುತ್ತಿರುವಾಗಲೇ ಇಬ್ಬರು ಗಜರೂಪಿ ರಾಕ್ಷಸರು ಮಂಟಪದ ಮೇಲೆ ದಾಳಿ ಮಾಡುತ್ತಾರೆ ದೇವೇಂದ್ರನಾದಿಯಾಗಿ ಸಕಲ ದೇವತೆಗಳು ಮುನಿಗಳು ದಶದಿಕ್ಕುಗಳಿಗೂ ಓಡಿ ಹೋಗುತ್ತಾರೆ ಆ ಸಂದರ್ಭದಲ್ಲಿ ಗಣಪತಿಯೊಬ್ಬನೇ ಎದುರಿಗೆ ನಿಂತು ಎರಡೂ ಆನೆಗಳ ಸೊಂಡಿಲನ್ನು ಹಿಡಿದು ಅವುಗಳನ್ನು ತಿರುಗಿಸಿ ಒಂದಕ್ಕೊಂದು ಅಪ್ಪಳಿಸಿ ಸಂಹರಿಸುತ್ತಾನೆ ಅನಂತರ ಆ ಉಪನಯನ ಕಾರ್ಯಕ್ರಮಕ್ಕೆ ಬಂದಿದ್ದ ತನ್ನ ಹಿಂದಿನ ಅವತಾರದ ತಂದೆ ತಾಯಿಯರಾದಂತಹ ಅದಿತಿ ಕಶ್ಯಪರನ್ನು ಕಂಡು ಭಗವಂತನಿಗೆ ತಾನು ಹಿಂದಿನ ಅವತಾರದಲ್ಲಿ ತನ್ನ ನಿಜ ಧಾಮಕ್ಕೆ ತೆರಳುವ ಮುನ್ನ ಭವಾನಿಯ ಮಂದಿರದಲ್ಲಿ ದರ್ಶನ ಕೊಡುವೆನು ಎಂದು ಹೇಳಿದ್ದುದು ನೆನಪಿಗೆ ಬರುತ್ತದೆ ಅದರಂತೆಯೇ ಅದಿತಿಯ ಪಾಲಿಗೆ ತನ್ನ ಹಿಂದಿನ ಅವತಾರವಾದ ದಶಭುಜ ಮಂಡಿತ ವಿನಾಯಕನ ರೂಪವನ್ನು ತೋರಿಸುತ್ತಾನೆ ಮಗನೆಂಬ ವ್ಯಾಮೋಹದಲ್ಲಿ ಸಿಲುಕಿದ ಅದಿತಿ ಇವನು ನನ್ನ ಮಗ ಎಂದು ಎತ್ತಿ ಕಂಕುಳಲ್ಲಿರಿಸಿಕೊಳ್ಳುತ್ತಾಳೆ ಆ ಸಮಯಕ್ಕೆ ಬಂದ ಪಾರ್ವತಿ ಇದೇನು ಅದಿತಿ ಹೀಗೆ ಹೇಳುತ್ತಿರುವೆ ಇವನು ನನ್ನ ಮಗನಲ್ಲವೇ ಎಂದು ಇಬ್ಬರು ತಾಯಂದಿರು ಮಗನ ಕುರಿತು ವ್ಯಾಮೋಹದಿಂದ ವಾಗ್ವಾದದಲ್ಲಿ ತೊಡಗುತ್ತಾರೆ ಅವರನ್ನು ಭ್ರಮಿಷ್ಠರಾಗಿದ್ದೀರಿ ನನ್ನ ಮಗ ಎಂದು ವಾದ ಮಾಡುತ್ತಿರುವಿರಲ್ಲ ಎಂದು ಹೇಳಿದ ದೇವತೆಗಳ ಪಾಲಿಗೆ ಭಗವಂತನು ಒಮ್ಮೆ ಚತುರ್ಮುಖ ಬ್ರಹ್ಮನಂತೆ ಮತ್ತೊಮ್ಮೆ ಮಹಾವಿಷ್ಣುವಿನಂತೆ ಮತ್ತೊಮ್ಮೆ ಮಹೇಶ್ವರನಂತೆ ಮತ್ತೊಮ್ಮೆ ವರುಣನಂತೆ ಇಂದ್ರನಂತೆ ಹಲವು ರೂಪಗಳಿಂದ ಕಾಣಿಸಿಕೊಂಡು ಅವರನ್ನೂ ಭ್ರಮಿಷ್ಠರನ್ನಾಗಿ ಮಾಡಿಬಿಡುತ್ತಾನೆ ಭಗವಂತನ ವಿಶ್ವರೂಪ ಅಲ್ಲಿ ನೆರೆದಿರುವ ಸಕಲ ಮುನೀಶ್ ಮುನಿಗಳು ದೇವತೆಗಳು ತ್ರಿಮೂರ್ತಿಗಳು ಆದಿಶಕ್ತಿಯು ಪ್ರತಿಯೊಬ್ಬರೂ ಅದೇ ಭಗವಂತನ ಸ್ವರೂಪವಲ್ಲವೇ ಅದನ್ನು ಕ್ಷಣಕಾಲ ತೋರಿಸಿ ಅವರನ್ನು ಭ್ರಮಿಷ್ಠರನ್ನಾಗಿ ಮಾಡಿ ತನ್ನ ಲೀಲೆಯ ನಾಟಕವನ್ನು ಭಗವಂತ ಮುಂದುವರಿಸುತ್ತಿದ್ದಾನೆ ನೋಡೋಣ ಬನ್ನಿ ವ್ಯಾಸ ಮಹರ್ಷಿಯು ಕಮಲಾಸನ ಬ್ರಹ್ಮನನ್ನು ಕುರಿತು ಕೇಳುತ್ತಿದ್ದಾನೆ ಭಗವಾನ್ ಕಮಲಾಸನ ಈ ಅವತಾರಿಕ ಚರಿತ್ರೆಯನ್ನು ಹೇಳಲು ಉಪಕ್ರಮಿಸುವಾಗ ದೇವನು ಮಯೂರೇಶ್ವರನಾಗಿ ಅವತಾರವನ್ನೆತ್ತಿದ ಕಥೆಯನ್ನು ಹೇಳುವುದಾಗಿ ತಾವು ತಿಳಿಸಿ ಚರಿತ್ರೆಯನ್ನು ಆರಂಭಿಸಿದಿರಲ್ಲವೇ ಈಗ 24 ಅಧ್ಯಾಯಗಳಲ್ಲಿ ಒಮ್ಮೆಯಾದರೂ ದೇವನು ಮಯೂರೇಶ್ವರನೆಂಬ ಹೆಸರನ್ನು ಪಡೆದ ಸಂದರ್ಭ ಬರುತ್ತಿಲ್ಲವಲ್ಲ ದೇವನನ್ನು ಗುಣೇಶನೆಂಬ ಹೆಸರಿನಿಂದಲೇ ಕರೆಯುತ್ತಾ ಅವನ ಮಹಿಮೆಗಳನ್ನೆಲ್ಲ ನಿರೂಪಿಸುತ್ತಿರುವಿರಿ ಗಣಪತಿಗೆ ಮಯೂರೇಶ್ವರ ಎಂಬ ಹೆಸರು ಏತಕ್ಕಾಗಿ ಉಂಟಾಯಿತು ಈ ಹೆಸರು ದೇವನಿಗೆ ಬರಬೇಕಾದರೆ ಮಹತ್ವವಾದ ಯಾವುದಾದರೊಂದು ಅಂತಹ ಕೆಲಸವನ್ನು ದೇವನು ಮಾಡಿರಲೇಬೇಕಲ್ಲವೇ ಹಾಗಿದ್ದರೆ ಆ ಕೆಲಸ ಯಾವುದು ಅದನ್ನು ತಿಳಿಯಬೇಕೆಂಬ ಕುತೂಹಲ ನನ್ನಲ್ಲಿ ಅತಿಯಾಗಿ ಉಂಟಾಗಿದೆ ಆದುದರಿಂದ ಪ್ರಕೃತ ದಯೆಯಿಟ್ಟು ಆ ಭಾಗದ ಚರಿತ್ರೆಯನ್ನು ಮುಂದುವರಿಸಿ ಹೇಳೋಣವಾಗಲಿ ನೀವು ವಿಶ್ವವನ್ನೇ ಸೃಜಿಸಿದ ವಿಭೂತಿ ಪುರುಷರು ಎಂದ ಮೇಲೆ ನಿಮಗೆ ಯಾವ ವಿಷಯವೂ ಪರೋಕ್ಷವಲ್ಲ ಬ್ರಹ್ಮದೇವರು ಹೇಳುತ್ತಾರೆ ನಿಜ ವ್ಯಾಸ ನೀನು ನೆನಪು ಮಾಡಿದುದು ಒಳ್ಳೆಯದೇ ಆಯಿತು ಭಗವಾನ್ ಗುಣೇಶನು ಯಾವ ಮಹತ್ಕಾರ್ಯವನ್ನು ಮಾಡಿ ಮಯೂರೇಶ್ವರ ಎಂಬ ಅನ್ವರ್ಥವಾದ ಹೆಸರನ್ನು ಪಡೆದನು ಅದನ್ನೆಲ್ಲ ವಿಸ್ತರಿಸಿ ನಿನಗೆ ತಿಳಿಸುವೆನು ಸರ್ಪಜಾತಿಯವರೆಲ್ಲ ಪಾತಾಳ ಲೋಕದಲ್ಲಷ್ಟೇ ವಾಸ ಮಾಡುತ್ತಿರುವುದು ಆ ವರ್ಗಕ್ಕೆ ಒಬ್ಬ ಅಧಿಪತಿ ಇದ್ದಾನೆ ಅವನೇ ಸಹಸ್ರಪಣನಾದ ಆದಿಶೇಷ ಆ ಆದಿಶೇಷನೊಮ್ಮೆ ತನ್ನ ಅರಮನೆಯ ಸಭಾವಿಭಾಗದಲ್ಲಿ ಉಚ್ಛಾಸನವನ್ನೇರಿ ಕುಳಿತಿದ್ದನು ಇವನ ಅನುಜನೇ ವಾಸುಕಿ ಇವನೂ ಸಹ ಮಹಾಬಲಿಷ್ಠನು ರಾಜ್ಯ ಸಂರಕ್ಷಣಾ ಕಾರ್ಯದಲ್ಲಿ ಧುರೀಣನೂ ಆದವನು ಇಂಥವನೇ ಮೊದಲಾದ ಅನೇಕ ಮಂದಿ ನಾಗಜಾತಿಯವರು ಆದಿಶೇಷನ ಆಸ್ಥಾನ ಮಂಟಪಕ್ಕೆ ಬಂದು ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತಿದ್ದರು ರಾಜಕೀಯ ವಿಷಯಗಳ ಬಗ್ಗೆ ಅಭಿಪ್ರಾಯ ವಿನಿಮಯ ಚರ್ಚಾಸ್ಪದ ವಿಷಯಗಳ ತೀರ್ಮಾನ ಇವು ಒತ್ತಡದಿಂದ ನಡೆಯುತ್ತಲಿದ್ದವು ಅಷ್ಟರಲ್ಲಿ ಅಹಿಜಾತಿಗೆ ಪರಮ ಮೂಲಳಾದವಳು ಅಂದರೆ ಈ ಎಲ್ಲ ಸರ್ಪಜಾತಿಗೆ ಪರಮ ಮೂಲಳಾದವಳು
ಮಹಾಶೇಷನ ಜನಯತ್ರಿಯೂ ಆದ ಕದ್ರು ಎಂಬುವವಳು ಆಸ್ಥಾನವನ್ನು ಪ್ರವೇಶಿಸಿದಳು. ಅವಳು ಮಹಾ ತೇಜೋವಂತಳು. ನಾಗರಮಣಿ ಎಂದ ಮೇಲೆ ಪರಮಸುಂದರಿ ಎಂಬುದನ್ನು ಒತ್ತಿ ಹೇಳಬೇಕಾಗಿರುವುದಿಲ್ಲ. ಅವಳು ಧರಿಸಿದ್ದ ಕುಪ್ಪುಸವು ಮುತ್ತು ರತ್ನಗಳಿಂದ ನಿರ್ಮಿತವಾದುದು ಮತ್ತು ಬಹಳ ಶ್ಲಾಘ್ಯವಾದುದು. ತೊಂಡೆಯ ಹಣ್ಣು ಹವಳ ಇವುಗಳಂತೆ ಅವಳ ತುಟಿಗಳು ಕೆಂಪಾಗಿ ಹೊಳೆಯುತ್ತಿದ್ದವು. ಚಂದ್ರನಂತಹ ಮುಖವುಳ್ಳವಳು. ರತ್ನಖಚಿತ ವಿವಿಧ ದಿವ್ಯಾಭರಣಗಳನ್ನು ಇವಳು ಧರಿಸಿದ್ದಳು. ಧರಿಸಿದ ಪೀತಾಂಬರ ಬಹಳ ಬೆಲೆಬಾಳುವುದು. ಇದ್ದಕ್ಕಿದ್ದಂತೆಯೇ ರಾಜಮಾತೆಯು ರಾಜಸಭೆಯವರೆಗೂ ಬಂದುದನ್ನು ನೋಡಿ ಶೇಷ ವಾಸುಕಿ ಮೊದಲಾದವರೆಲ್ಲ ಎದ್ದು ಭಕ್ತಿ ವಿನಯಗಳಿಂದ ನಮಸ್ಕರಿಸಿದರು ಮತ್ತು ಅವಳನ್ನು ಸಂದರ್ಶಿಸಿದ್ದರಿಂದ ತಮಗುಂಟಾದ ಆನಂದವನ್ನು ಹೀಗೆಂದು ವಿಜ್ಞಾಪಿಸಿದರು. ಜನನಿ, ನಮಗೆ ನಿನ್ನ ದರ್ಶನ ದೊರೆತು ಬಹಳ ದಿನಗಳಾದವು. ನಿನ್ನನ್ನು ನೋಡಬೇಕೆಂದು ನಮ್ಮ ಪೈಕಿ ಪ್ರತಿಯೊಬ್ಬನೂ ತವಕಪಡುತ್ತಲೇ ಇದ್ದೇವೆ. ನೀನು ಮಾತ್ರ ನಮ್ಮೆಲ್ಲರ ವಿಷಯದಲ್ಲೂ ಬಹಳ ನಿಷ್ಠುರಳಾಗಿರುವೆ. ಹೀಗೆ ಹೇಳುತ್ತಾ ಬಹಳ ಸಲಿಗೆಯಿಂದ ತಾಯಿಗೆ ಬಳಿಗೆ ಹೋಗಿ ಅವಳಿಗೆ ಹಸ್ತಲಾಘವವನ್ನಿತ್ತು ಅನುವಂಶಿಕವಾಗಿ ಬಂದ ರತ್ನಸಿಂಹಾಸನದಲ್ಲಿ ಅವಳನ್ನು ಕುಳ್ಳಿರಿಸಿದರು ಮತ್ತು ಬಹಳ ಭಕ್ತಿಯಿಂದ ಪೂಜಿಸಿದರು. ಅನಂತರ ಇವರಿಗೆಲ್ಲ ಮುಖಂಡನಾದ ಶೇಷನು ಎದ್ದು ನಿಂತು ವಿನಯದಿಂದ ತಾಯಿಯನ್ನು ಕುರಿತು ಈ ರೀತಿಯಾಗಿ ಪ್ರಶ್ನಿಸಿದನು. ತಾಯಿಯೇ, ಚರಾಚರವಾದ ಈ ಪ್ರಪಂಚಕ್ಕೆಲ್ಲ ಯಾರು ಜನಕನೋ ಅಂತಹ ಕಶ್ಯಪ ಬ್ರಹ್ಮನ ಪ್ರೀತಿಯ ರಾಣಿ ನೀನು. ಲೋಕದಲ್ಲೆಲ್ಲ ಪರಮಸುಂದರಿ ಎನಿಸಿದವಳು. ಸಾಧ್ವಿ ಶಿರೋಮಣಿಗಳಿಗೆಲ್ಲ ಪರಮ ಪೂಜ್ಯಳಾದವಳು. ನಮ್ಮ ಜನಕನಾದ ಕಶ್ಯಪನು ಸಾಮಾನ್ಯನಾದವನೇನೂ ಅಲ್ಲ. ತ್ರಿಮೂರ್ತಿಗಳ ಕರ್ತವ್ಯಗಳಾದ ಸೃಷ್ಟಿಸ್ಥಿತ್ಯಂತಗಳನ್ನು ಸಹ ಕ್ಷಣಮಾತ್ರದಲ್ಲಿ ತಾನೊಬ್ಬನೇ ಮಾಡಿಬಿಡುವಷ್ಟು ಮಹಿಮಾವಂತನು. ಬ್ರಹ್ಮಾದಿ 33 ಕೋಟಿ ದೇವತೆಗಳ ಪೈಕಿ ಯಾರೊಬ್ಬನಿಗೂ ನಮ್ಮ ಜನಕನ ನಿಜ ರೂಪವು ತಿಳಿದಿರುವುದಿಲ್ಲ. ನೀನೂ ಸಹ ಸಾಮಾನ್ಯಳಾದವಳೇನೂ ಅಲ್ಲ. ಕ್ಷಣಮಾತ್ರದಲ್ಲಿ ಶಪಿಸಿಬಿಡಬಲ್ಲೆ ಹಾಗೂ ಅನುಗ್ರಹಿಸಲು ಸಮರ್ಥಳಾದವಳು. ತಾಯೇ, ಇದನ್ನು ಆತ್ಮಸ್ತುತಿ ಎಂದು ಮಾತ್ರ ಭಾವಿಸಬೇಡ. ನಿನ್ನ ಆಶೀರ್ವಚನ ಬಲದಿಂದ ನಿನ್ನ ಮಕ್ಕಳಾದ ನಾವು ಇಂದು 3 ಲೋಕಗಳನ್ನು ಬೇಕಾದರೂ ಏಕಾಪೋಷಣದಲ್ಲಿ ನುಂಗಿಬಿಡುವಷ್ಟು ಸಾಮರ್ಥ್ಯವುಳ್ಳವರಾಗಿದ್ದೇವೆ. ಇಷ್ಟೆಲ್ಲ ಸುಖ ಸಂಪತ್ತಿ ನಿನಗೆ ಇರುವಾಗ ಇಲ್ಲಿಯವರೆಗೂ ನಡೆದು ಬರುವಂತಹ ಶ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಕಾರಣವೇನು? ಯಾವ ಪ್ರಯೋಜನವನ್ನು ಉದ್ದೇಶಿಸಿ ಇಲ್ಲಿಯವರೆಗೂ ಬಂದಿರುವೆ? ಆಗ ಕದ್ರುವು ಹೇಳುತ್ತಾಳೆ, ವತ್ಸ ಆದಿಶೇಷ ಕೇಳು. ಪ್ರಯೋಜನ ಮನುದ್ದಿಶ್ಯ ನಮಂದೋಪಿ ಪ್ರವರ್ತತೆ ಎಂಬುದು ಲೋಕ ನಿಯಮವಲ್ಲವೇ? ಆದುದರಿಂದ ನಾನೂ ಸಹ ಒಂದು ಪ್ರಯೋಜನವನ್ನು ಉದ್ದೇಶಿಸಿಯೇ ಇಲ್ಲಿಗೆ ಬಂದಿದ್ದೇನೆ. ಅದೇನೆಂಬುದನ್ನು ಹೇಳುವೆನು. ಕುಮಾರ, ಆದರದಿಂದ ಅದನ್ನು ಕೇಳು. ಪಕ್ಷಿವರ್ಗಕ್ಕೆಲ್ಲ ಜನಯಿತ್ರಿಯಾದ ವಿನತೆ ಎಂಬುವಳು ನನಗೆ ಸವತಿಯಾಗಬೇಕಷ್ಟೆ. ಕುಮಾರ, ಅವಳ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬರೋಣವೆಂದು ಒಮ್ಮೆ ಅಪೇಕ್ಷೆಯುಂಟಾಯಿತು. ಆದುದರಿಂದ ಸಹಜವಾಗಿ ನಾನು ಅವಳ ಆವಾಸ ಸ್ಥಾನಕ್ಕೆ ಹೋದೆನು. ನಾನೇನೋ ಸರಳ ಸ್ವಭಾವದಿಂದ ಅವಳ ಮನೆಗೆ ಹೋದರೆ ಕ್ಷುದ್ರರೂಪಳು ಅಹಂಕಾರಿಣಿಯು ಮತ್ತು ಮತ್ಸರಶೀಲಳು ಆದ ವಿನತೆಗೆ ಇದು ಸಹಿಸಬೇಕಲ್ಲ. ನಾನು ಅವಳ ಮನೆಯನ್ನು ಮುಟ್ಟುವುದೇ ತಡ ಅವಳು ಅವಸರವಸರದಿಂದ ಬಂದು ನನ್ನನ್ನು ಅನಾದರಿಸಿದುದು ಮಾತ್ರವಲ್ಲದೆ ಒಂದು ಬಗೆಯಾದ ಹಾಸ್ಯವನ್ನು ಮಾಡಿಬಿಟ್ಟಳು. ನಾನು ಅಲ್ಲಿಗೆ ಹೋದರೆ ನನ್ನನ್ನು ಸ್ವಾಗತಿಸಬೇಡವೇ? ಅರ್ಘ್ಯಪಾದ್ಯಾದಿಗಳನ್ನು ಅರ್ಪಣೆ ಮಾಡಿ ಸತ್ಕರಿಸಬೇಡವೇ? ದುರಹಂಕಾರಿಣಿಯಾದ ವಿನತೆಯು ಯಾವುದನ್ನು ಮಾಡಲೇ ಇಲ್ಲ. ಅದೂ ಸಾಲದೆ ತನ್ನ ಸುಕುಮಾರ ಆ ಉದ್ದ ಮೂಗಿನ ಹದ್ದನ್ನು ಕರೆದು ನನ್ನನ್ನು ಮನೆಯಿಂದಾಚೆಗೆ ತಳ್ಳಿ ಓಡಿಸಿಬಿಡುವಂತೆ ಆಜ್ಞಾಪಿಸಿದಳು. ಅವನ ಹೆಸರು ಜಟಾಯುವಂತೆ. ಏನು ಅವನ ಸ್ಫುರದ್ರೂಪವೋ? ಆಹಾ, ಏನೆಂದು ಹೇಳಲಿ? ಇರಲಿ, ಆ ದುರ್ವೃತ್ತನು ಆ ತಾಯಿಯ ಮಗನಷ್ಟೇ. ಅವಳಿಗಿಂತಲೂ ಮತ್ಸರಿಯಾದವನು. ಕೃತ್ಯಾಕೃತ್ಯಗಳ ವಿವೇಕವೂ ಸಹ ಅವನಿಗಿಲ್ಲ. ಅವನು ಭರ್ರನೆ ಹಾರಿ ಬಂದು ಮೊದಲು ನನ್ನ ಮುಡಿಯನ್ನು ಹಿಡಿದು ಎಳೆದನು. ನಾನು ಉಟ್ಟಿದ್ದ ಸೀರೆಯನ್ನು ಸೆಳೆದು ಒಂದು ಕ್ಷಣದೊಳಗಾಗಿಯೇ ನನ್ನನ್ನು ದಿಗಂಬರಳನ್ನಾಗಿ ಮಾಡಿಬಿಟ್ಟನು. ಅವನೆಂತಹ ನಿರ್ಲಜ್ಜನಿರಬಹುದು? ಎಷ್ಟೆಂದರೂ ನಾನು ಅವನಿಗೆ ತಾಯಿಯಲ್ಲವೇ? ಅವಿವೇಕಿ. ಅವನಿಗೆ ಈ ಪರಿಜ್ಞಾನವೆಲ್ಲ ಎಲ್ಲಿಂದ ಬರಬೇಕು? ಇರಲಿ, ಇಷ್ಟರಿಂದಲೂ ಆ ದುರ್ವೃತ್ತನಿಗೆ ಸಂಪೂರ್ಣ ತೃಪ್ತಿಯುಂಟಾಗಲಿಲ್ಲ. ನನ್ನನ್ನು ಗದ್ದರಿಸುತ್ತಾ ಹೀಗೆಂದು ಬೊಗಳಿದನು.
ನೀನು ಎಂತಹ ದುಷ್ಟಾತ್ಮಳೆ, ನಿನ್ನ ಮುಖವನ್ನು ಸಹ ಯಾರು ನೋಡಬಾರದು, ನೀನು ಸಾಮಾನ್ಯಳೇನು, ಮೊದಲು ನೀನು ನಮ್ಮ ತಾಯಿಗೆ ದಾಸಿಯಾಗಿದ್ದವಳು, ಹೀಗಿದ್ದರೂ ಸರಳ ಮನಸ್ಸಿನವಳಾದ ನಮ್ಮ ಜನನಿ ವಿನತಾದೇವಿಯನ್ನು ಮೋಸಗೊಳಿಸಿ ಮಾತಿಗೆ ಸಿಕ್ಕಿಸಿಕೊಂಡು ನಿನ್ನ ದಾಸಿಯಾಗುವಂತೆ ಮಾಡಿ ಹಿಂಸಿಸಿದವಳಲ್ಲವೇ, ಇಂತಹ ನಾಗಿನಿಯ ವಿಷಯದಲ್ಲಿ ದಯತೋರಲಾದೀತೆ, ಎಂದೆಂದಿಗೂ ಸಾಧ್ಯವಿಲ್ಲ, ಪರಮನೀಚಳೆ ಈ ಸ್ಥಳವನ್ನು ಬಿಟ್ಟು ಮೊದಲು ತೊಲಗು, ಇಲ್ಲವಾದರೆ ನಿನ್ನ ಪ್ರಾಣಗಳನ್ನು ಕ್ಷಣಮಾತ್ರದಲ್ಲಿ ಹೀರಿಬಿಟ್ಟೇನು, ತಿಳಿಯಿತೋ? ಅವಿವೇಕಿಯು ನಿರ್ಘೃಣನೂ ಆದ ಜಟಾಯುವಿನ ಮರ್ಮಭೇದಕ ಮಾತುಗಳನ್ನು ಕೇಳಿ ಫಣೀಶ್ವರ ನಾನು ಬಹಳ ದುಃಖಿತಳಾದೆನು. ಕೋಪದಿಂದ ಅವನನ್ನು ಶಪಿಸಿಬಿಡಬಹುದಾಗಿದ್ದಿತು, ಆದರೆ ಅವನು ಎಷ್ಟೆಂದರೂ ಚಿಕ್ಕವನು, ಆದುದರಿಂದಲೇ ಸುಮ್ಮನಾಗಿಬಿಟ್ಟೆ. ಮಕ್ಕಳಿಂದ ಅವಹೇಳನವನ್ನು ಹೊಂದಿದ ಬಳಿಕ ಅಭಿಮಾನಿಯಾದವನು ಖಂಡಿತವಾಗಿಯೂ ಜೀವದೊಂದಿಗೆ ಇರಬಾರದು. ನನ್ನ ಸವತಿ ವಿನತೆಯ ಮಕ್ಕಳಾದರೇನು, ನನ್ನ ಮಕ್ಕಳೇ ತಾನೆ. ನನಗೆ ಬಹಳ ಅಳು ಬಂದಿತ್ತು. ಯಾರಿಂದ ನಾವು ಗೌರವಿಸಲ್ಪಡಬೇಕಾದವರು ಮತ್ತು ಯಾರ ಏಳಿಗೆಗಾಗಿ ನಾವು ಅಹರ್ನಿಶಿ ಕಷ್ಟಪಟ್ಟುದು ಅಲ್ಲದೆ ಕಂಡ ಕಂಡವರಿಂದ ಅನೇಕ ಸಣ್ಣ ಮಾತುಗಳನ್ನು ಕೇಳಬೇಕಾಗಿ ಬಂದಾಗಲೂ ಅದನ್ನು ಯಾರ ಪೋಷಣೆಗಾಗಿ ಸಹನೆಯಿಂದಲೇ ನುಂಗಿರುವೆವು, ಅಂಥವರಿಂದಲೇ ಮನಸ್ಸಿ ಮಾತುಗಳನ್ನು ಕೇಳಿದ ಬಳಿಕ ಸತ್ತೇ ಹೋಗಬೇಕು ಎಂದು ನಿಶ್ಚಯಿಸಿಬಿಟ್ಟನು. ಅವನಂತೂ ಸವತಿಯ ಮಗ, ನನ್ನನ್ನು ಅಗೌರವಿಸಿದನು. ನೀವು ನನಗೆ ಸಾಕ್ಷಾತ್ ಪುತ್ರರು, ನೀವೂ ಸಹ ಅವನ ಹಾಗೆಯೇ ಮಾಡಲಾರಿರಿ ಎಂದು ತಿಳಿದು ದುಃಖವನ್ನು ತೋಡಿಕೊಂಡು ಹೋಗೋಣವೆಂದು ಇಲ್ಲಿಯವರೆಗೂ ಬಂದಿರುವೆನು. ನಿಮಗೇನಾದರೂ ನನ್ನ ವಿಷಯದಲ್ಲಿ ಜನನೀ ಎಂಬ ಗೌರವ ಅಭಿಮಾನಗಳು ಇರುವುದಾದರೆ ನನಗೀಗ ಉಂಟಾಗಿರುವ ಅಪಮಾನವನ್ನು ಹೋಗಲಾಡಿಸಿ ಸಹಾಯವನ್ನು ಮಾಡಿರಿ. ನಾನು ಸತ್ಪುತ್ರರನ್ನು ಪಡೆದವಳು ಎಂಬುದನ್ನು ನೀವಾದರೂ ಒಪ್ಪಿಕೊಳ್ಳುವಿರಾದರೆ ನನ್ನ ಇಷ್ಟವನ್ನು ಮೊದಲು ನೆರವೇರಿಸಿಕೊಡಿ. ನನ್ನ ಸವತಿಯಾದ ದುಷ್ಟಾತ್ಮೆಯ ವಿನತೆಯ ಹೆಸರೇ ಇಲ್ಲದಂತೆ ಅವಳನ್ನು ಧ್ವಂಸಗೊಳಿಸಿಬಿಡಿ ಎಂದರೆ ಮಾತ್ರ ನನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಉಂಟಾಗುವುದು. ನನ್ನನ್ನು ಅಪಮಾನಗೊಳಿಸಿದವನು ಜಟಾಯುವೇ ಆದರೂ ಅವನು ಅದನ್ನು ಸ್ವಬುದ್ಧ ಮಾಡಿದವನೇನೂ ಅಲ್ಲ. ವಿನತೆಯ ಮಾತ್ಸರ್ಯವು ಬಾಲಕನ ಮೂಲಕ ಹೊರಹೊರಟಿತು. ಆದುದರಿಂದ ಈ ಪ್ರಸಂಗದಲ್ಲಿ ಬಾಲಕ ಜಟಾಯುವೇನು ಅಪರಾಧಿಯಲ್ಲ, ಅವನಿಗಿಂತಲೂ ಆ ವಿನತೆಯೇ ಶಿಕ್ಷಾರ್ಹಳು ಎಂಬುದೇ ನನ್ನ ನಿಶ್ಚಯ. ತಾಯಿಯ ಮಾತುಗಳನ್ನು ಕೇಳಿದೊಡನೆಯೇ ಆದಿಶೇಷನ ಅಂಗಾಂಗಗಳೆಲ್ಲ ಕ್ರೋಧಾಗ್ನಿಯಿಂದ ಉರಿಯಲಾರಂಭಿಸಿದವು. ಮೊದಲೇ ಅವನು ದಯಾದಿ ಮಾತ್ಸರ್ಯದಿಂದ ತುಂಬಿದ್ದನು. ತನ್ನ ತಾಯಿಗೆ ಈ ದುರವಸ್ಥೆಯನ್ನು ತಂದೊಡ್ಡಿದ ಕಥೆಯನ್ನು ಕೇಳಿದ ಬಳಿಕವಂತೂ ಅವನ ಕೋಪಕ್ಕೆ ಮಿತಿಯೇ ಉಳಿಯಲಿಲ್ಲ. ಉರಿವ ಬೆಂಕಿಗೆ ಮಣಗಟ್ಟಲೆ ತುಪ್ಪವನ್ನು ಸುರಿದರೆ ಜ್ವಾಲೆಯು ಹೆಚ್ಚಾಗುವಂತೆ ತಾಯಿಯ ಈ ಅವಸ್ಥೆಯಿಂದ ಅವನ ಕೋಪಾಗ್ನಿಯು ಭುಗಿಲೆದ್ದಿತು. ವೀರಾಧಿವೀರ ಪುತ್ರಿಣಿಯಾದ ನನ್ನ ತಾಯಿಗೆ ಕ್ಷುದ್ರಳಾದ ವಿನತೆಯ ಮಕ್ಕಳಿಂದ ಪೀಡೆಯುಂಟಾಗಿರುವ ಪಕ್ಷದಲ್ಲಿ ಇದನ್ನು ನಾನು ಎಂದೆಂದಿಗೂ ಸಹಿಸತಕ್ಕವನಲ್ಲ. ಸ್ವಲ್ಪವೂ ತಡೆಯಿಲ್ಲದೆ ನಾನು ಇದಕ್ಕೆ ಪ್ರತೀಕಾರವನ್ನು ಮಾಡತಕ್ಕವನೇ ಸರಿ, ಇದರಲ್ಲಿ ಸ್ವಲ್ಪವೂ ಸಂದೇಹವಿರುವುದಿಲ್ಲ. ಹೀಗೆ ಹೇಳಿ ಕೂಡಲೇ ಶೇಷನು ತನ್ನ ಅನುಚರರು ಆದ ಸರ್ಪಗಳೊಂದಿಗೆ ವಿನತೆಯು ವಾಸವಾಗಿರುವ ಪ್ರದೇಶಕ್ಕೆ ಹೊರಡಲು ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡನು. ಆಗ ವಾಸುಕಿ ಹೇಳುತ್ತಾನೆ, ಪಾಪರಹಿತನೆ, ನಮಗೇನು ಸೈನ್ಯಕ್ಕೆ ಕೊರತೆಯೇ? ಯಾವುದೂ ಇಲ್ಲವಲ್ಲ. ನಾನಿರುವಾಗ ರಾಜನಾದ ನೀನೇಕೆ ದಣಿಯಬೇಕು? ಕೋಟಿಗಟ್ಟಲೆ ಇರುವ ನಮ್ಮ ಈ ನಾಗಸೈನಿಕರನ್ನು ಸಂಗಡ ಕರೆದುಕೊಂಡು ಹೋಗಿ ಭುಜಗರಾಜ ಸೊಕ್ಕಿನಿಂದ ಸಿಡಿದು ಹೋಗುತ್ತಿರುವ ನಮ್ಮ ತಾಯಿಯ ಸವತಿ ವಿನತೆಯನ್ನು ಹಿಡಿದೆಳೆದು ತಂದು ಇಲ್ಲಿ ನಿಲ್ಲಿಸುವೆನು. ನಿನ್ನ ಪಾಡಿಗೆ ನೀನು ಇಲ್ಲಿಯೇ ಸುಖವಾಗಿ ಇರು. ವಾಸುಕಿಯು ಹೀಗೆ ವೀರವಾದವನ್ನು ನುಡಿದು ಒಡನೆಯೇ ತನ್ನ ನೆಚ್ಚಿನ ಸೈನಿಕರನ್ನು ಸಂಗಡ ಕರೆದುಕೊಂಡು ವಿನತೆಯು ವಾಸವಾಗಿದ್ದ ಆಶ್ರಮವನ್ನು ಸೇರಿದನು. ಇದ್ದಕ್ಕಿದ್ದಂತೆಯೇ ತನ್ನ ಆಶ್ರಮದ ಬಳಿ ಚಿತ್ರ ವಿಚಿತ್ರ ಆಕೃತಿಯುಳ್ಳ ಭಯಂಕರಾಕಾರದ ಸರ್ಪ ಸಮುದಾಯವು ಹರಿದಾಡುತ್ತಿರುವುದನ್ನು ಕಂಡು ವಿನತೆಯು ಬಹಳ ಗಾಬರಿಗೊಂಡಳು. ಇವಳು ಸುತ್ತಮುತ್ತಲು ನೋಡುತ್ತಿರುವಷ್ಟರಲ್ಲಿ ಅತಿ ದುಷ್ಟ ಸ್ವಭಾವವುಳ್ಳವು ಕ್ರೂರ ವಿಷದಿಂದ ತುಂಬಿದವು ಆದ ಸರ್ಪಗಳೆಲ್ಲ ಮುಂದೆ ಬಂದು ವಿನತೆಯನ್ನು ಮುತ್ತಿಬಿಟ್ಟವು ಮತ್ತು ಎಳೆದಾಡುತ್ತಾ ಸರ ಸರ ನಡೆದು ಆದಿಶೇಷನ ಬಳಿಗೆ ಕರೆದೊಯ್ಯಲಾರಂಭಿಸಿದವು. ವಿನತೆಗಂತೂ ಈ ಆಕಸ್ಮಿಕಕ್ಕೆ ಕಾರಣವೇ ಗೊತ್ತಾಗಲಿಲ್ಲ.
ಆಗ ಸರ್ಪಗಳನ್ನು ಕುರಿತು ಈ ರೀತಿ ಗದ್ದರಿಸುತ್ತಾ ನುಡಿದಳು. ಪಾಪಾತ್ಮರಾದ ಪವನಜೀವಿಗಳೇ, ನಿರಪರಾಧಿನಿಯಾದ ನನ್ನನ್ನೇಕೆ ಹೀಗೆ ಒಮ್ಮಿಂದೊಮ್ಮೆಲೆ ಕರೆ ಬಂಧಿಸಿರುವಿರಿ ಮತ್ತು ಈಗೆಲ್ಲಿಗೆ ಕರೆದುಕೊಂಡು ಹೋಗುತ್ತಲಿರುವಿರಿ? ಮೊದಲು ಬಗಳಿ, ಇಲ್ಲವಾದರೆ ನಿಮ್ಮ ಪರಿಣಾಮ ನೆಟ್ಟಗೆ ಆಗಲಿಕ್ಕಿಲ್ಲ. ನನ್ನ ಮಗ ಗರುಡನ ಪ್ರತಾಪವೆಂತಹುದು ಎಂಬುದು ಈಗಾಗಲೇ ನಿಮ್ಮೆಲ್ಲರ ಅನುಭವಕ್ಕೆ ಸಂಪೂರ್ಣವಾಗಿ ಬಂದಿರುವುದು. ಇಷ್ಟರಲ್ಲೇ ಅದು ಮರೆತು ಹೋಗಿದ್ದೀರಲ್ಲವೇ? ಈಗಲೂ ಕಾಲಮೀರಿಲ್ಲ. ನೀವು ಬುದ್ಧಿವಂತರಾಗಿದ್ದರೆ ಹಾಗೂ ಬದುಕಿರಬೇಕೆಂದು ಬಯಸುತ್ತಲಿದ್ದರೆ ಈ ಕೂಡಲೇ ನನ್ನನ್ನು ಬಂಧ ವಿಮುಕ್ತಳನ್ನಾಗಿ ಮಾಡಿರಿ. ಇಲ್ಲವಾದರೆ ಗರುಡನು ಬಂದು ನಿಮ್ಮೆಲ್ಲರನ್ನು ನಿಮಿಷ ಮಾತ್ರದಲ್ಲಿ ಕೊಂದು ಹಾಕಿಬಿಡುವನು. ಎಚ್ಚರ! ಸೊಕ್ಕಿನಿಂದ ಜೃಂಭಿಸುತ್ತಲಿದ್ದ ಸರೀಸೃಪಗಳು ಇವಳ ಬೆದರಿಕೆಯ ಮಾತುಗಳನ್ನು ಗಮನಕ್ಕೇ ತಾರದೆ ಗಹಗಹಿಸಿ ನಗುತ್ತಾ ಮತ್ತಷ್ಟು ಒತ್ತಡದಿಂದ ಮುಂದೆ ಸಾಗಿದವು. ಸರ್ಪಗಳ ಹೊಂಬತನವನ್ನು ನೋಡಿ ವಿನತೆಯು ಸಹನೆ ಮೀರಿದವಳಾದಳು ಮತ್ತು ಒಡನೆಯೇ ತನ್ನ ಪುತ್ರನಾದ ಪಕ್ಷಿರಾಜ ಗರುಡನನ್ನು ಮನಸ್ಸಿನಿಂದಲೇ ಸ್ಮರಿಸಿದಳು. ತನ್ನ ತಾಯಿಯು ತನ್ನನ್ನು ಸ್ಮರಿಸುತ್ತಿದ್ದುದನ್ನು ತಿಳಿದೊಡನೆಯೇ ಗರುಡನು ತನ್ನ ಅನುಯಾಯಿಗಳಾದ ಇತರ ಪಕ್ಷಿಗಳನ್ನು ಸಂಗಡ ಕರೆದುಕೊಂಡು ವಿನತೆ ಇದ್ದಲ್ಲಿಗೆ ಹಾರಿ ಬಂದು ಸೇರಿದನು. ಇವನ ಸಂಗಡ ಗಿಡಗ, ಸಂಪಾತಿ ಮತ್ತು ಪಕ್ಷಿಶ್ರೇಷ್ಠನಾದ ಜಟಾಯು ಇವರೂ ಹಾರಿ ಬಂದರು. ಈ ಪಕ್ಷಿಗಳ ಪಕ್ಷಾಘಾತದಿಂದ ಬಿರುಗಾಳಿ ಎದ್ದು ಮೂರು ಭುವನಗಳನ್ನು ಗಡಗಡನೆ ನಡುಗಿಸಿಬಿಟ್ಟಿತು. ಭುಜಂಗಗಳು ಹೆದರದೆ ಪಕ್ಷಿಗಳೊಡನೆ ಹೋರಾಟಕ್ಕೆ ಸಿದ್ಧವಾಗಿ ನಿಂತವು. ಜ್ವಾಲಾಮುಖಿ ಅಗ್ನಿಕಣಗಳನ್ನು ವಿಪುಲವಾಗಿ ಉಗುಳುವಂತೆ ಆ ನಾಗಗಳು ಅಗ್ನಿಗಿಂತಲೂ ತೀಕ್ಷ್ಣಗಳಾದ ವಿಷಕಣಗಳನ್ನು ಉಗುಳಲಾರಂಭಿಸಿದವು. ಭುಜಂಗಗಳು ಮತ್ತು ಪತಸ್ತ್ರೀಗಳು, ಅಂದರೆ ಇಲ್ಲಿ ಸರ್ಪಗಳು ಹಾಗೂ ಪಕ್ಷಿಗಳು, ಇವಕ್ಕೆ ಉಂಟಾದ ಘನಘೋರ ಸಮರವು ವರ್ಣನೀಯವಾಗಿದ್ದಿತು. ಕೆಲವೊಂದಂಶದಿಂದ ಭುಜಗಗಳ ಕೈವಾಡವೇ ಮೇಲಾಯಿತು. ಆಗ ಸರ್ಪಗಳ ಜಟಾಯು, ಸಂಪಾತಿ ಮತ್ತು ಶೇನ ಎಂಬ ಆ ಮೂರು ಪ್ರಮುಖ ಪಕ್ಷಿವೀರರನ್ನು ಹಿಡಿದು ಬಂಧಿಸಿ ತಮ್ಮ ರಾಜನ ಬಳಿಗೆ ಕರೆದೊಯ್ದವು. ಇಷ್ಟರಲ್ಲಿ ತಾಯಿಯ ಕರೆಯನ್ನು ಕೇಳಿದ ಗರುಡನು ಅಲ್ಲಿಗೆ ಬಂದುಬಿಟ್ಟನು ಮತ್ತು ಅಗಲವಾದ ತನ್ನ ರೆಕ್ಕೆಯನ್ನು ಪಟ ಪಟ ಬಡಿದು ದೊಡ್ಡ ಗಾಳಿಯನ್ನೆಬ್ಬಿಸಿದನು. ಇದರಿಂದ ಜಗತೀತಲವೆಲ್ಲ ಗಡಗಡ ನಡುಗಿತು. ಗಿಡ ಮರ ಪರ್ವತಗಳೆಲ್ಲ ತೂಪು ತೂಪು ಉರುಳಿದವು. ಗರುಡನ ದೇಹದ ಗಂಧವನ್ನು ಆಘ್ರಾಣಿಸಿದೊಡನೆಯೇ ಇನ್ನು ತಮ್ಮ ಆಟ ನಡೆಯಲಾರದೆಂಬುದು, ಸ್ವಲ್ಪ ಕಾಲವೇನಾದರೂ ಇಲ್ಲಿ ನಿಂತರೆ ತಮ್ಮ ಆಯುಷ್ಯವೇ ಮುಗಿದು ಹೋಗುವುದೆಂಬುದು ಖಚಿತವಾಗಿ ಹೋಗಲು ಒಂದೊಂದಾಗಿ ಸರ್ಪಗಳು ಎಲ್ಲಿಗೋ ಎಲ್ಲೆಲ್ಲಿಗೋ ಹರಿದು ಹೋದವು. ಮತ್ತೆ ಕೆಲವು ಸರ್ಪಗಳು ಗರುಡನ ರೆಕ್ಕೆಯ ಬಡಿತದಿಂದ ಉಂಟಾದ ಗಾಳಿಗೆ ಸಿಲುಕಿ ಎಂಜಲು ಹಾಳೆಗಳಂತೆ ಗಗನದಲ್ಲಿ ಹಾರಾಡತೊಡಗಿದವು. ಗರುಡನಿಗೆ ಹೆದರಿ ಭುಜಗಗಳು ಎತ್ತೆತ್ತಲೋ ಹೊರಟು ಹೋದುದರಿಂದ ವಿನತೆಯು ನಾಗಪಾಶ ಬಂಧನದಿಂದ ಬಿಡುಗಡೆಯನ್ನು ಹೊಂದಿದಳು. ಇನ್ನೇಕೆ ಇಲ್ಲಿ ನಿಂದಿರಬೇಕು ಎಂದೆನಿಸಿ ತನ್ನ ಆವಾಸ ಸ್ಥಳಕ್ಕೆ ತೆರಳಲು ಉಜ್ಜುಗಿಸಿದಳು. ತಮ್ಮ ಹಿಡಿತಕ್ಕೆ ಸಿಲುಕಿದ್ದ ತಮ್ಮ ತಾಯಿಯ ಸವತಿಯು ಗರುಡನ ಪ್ರಭಾವದಿಂದ ಬಿಡುಗಡೆಯನ್ನು ಹೊಂದಿ ಸುರಕ್ಷಿತಳಾಗಿ ಹೊರಟು ಹೋಗುತ್ತಲಿರುವುದನ್ನು ನೋಡಿ ವಾಸುಕಿಗೆ ಸಹಿಸಲಾರದಷ್ಟು ಕೋಪವು ಉಂಟಾಯಿತು. ಕ್ರೋಧದಿಂದ ಬುಸುಗುಟ್ಟುತ್ತಾ ವಿಷವನ್ನು ಉಗುಳಲಾರಂಭಿಸಿದನು. ವಿಷವು ಜಾಜ್ವಲ್ಯಮಾನವಾಗಿ ಉರಿಯಲಾರಂಭಿಸಿ ಗಗನವನ್ನೇ ದಹಿಸಲಾರಂಭಿಸಿತು. ಇದನ್ನು ತಿಳಿದ ಕೂಡಲೇ ಗರುಡನು ತನ್ನ ರೆಕ್ಕೆಗಳನ್ನು ಬಲವಾಗಿ ಬಡಿದು ವಾಸುಕಿಯನ್ನು ನೆಲಕ್ಕೆ ಕೆಡಹಿದನು. ವಾಸುಕಿಯು ನೆಲಕ್ಕೆ ಉರುಳಿದ ಬಳಿಕ ವಿನತೆಗೆ ಬಹುಮಟ್ಟಿಗೆ ನೆಮ್ಮದಿಯುಂಟಾಯಿತು. ಸ್ವಲ್ಪವೂ ವಿಳಂಬ ಮಾಡದೆ ತತ್ಕ್ಷಣವೇ ಸುರಕ್ಷಿತವಾದ ತನ್ನ ಸ್ಥಳಕ್ಕೆ ಹೋಗಿ ಸೇರಿಕೊಂಡಳು. ಇತ್ತ ಗರುಡನು ವಾಸುಕಿಯ ಪ್ರತಾಪವನ್ನು ನೋಡಿ ಕೂಡಲೇ ತನ್ನ ಗಡುತರವಾದ ದೇಹವನ್ನು ಬಹಳ ಮಟ್ಟಿಗೆ ಸೂಕ್ಷ್ಮಗೊಳಿಸಿದನು. ವಾಸುಕಿಯ ದೇಹಜ್ವಾಲೆಯು ಯಾವ ರೀತಿಯಿಂದಲೂ ತನ್ನ ತಾಯಿಯನ್ನು ಪೀಡಿಸದಿರಲೆಂದು ಗರುಡನು ವಿನತೆಯ ಆವಾಸ ಸ್ಥಾನದವರೆಗೂ ಅವಳನ್ನು ಅನುಸರಿಸಿಯೇ ಹೋದನು. ರೆಕ್ಕೆಗಳಿಂದ ತನ್ನನ್ನು ಬಡಿದು ನೆಲಕ್ಕೆ ಉರುಳಿಸಿದ ಗರುಡನ ಬಗ್ಗೆ ವಾಸುಕಿಗೆ ಬಹಳ ಕೋಪ ಉಂಟಾಯಿತು. ಆದರೆ ಏನನ್ನು ತಾನೇ ಮಾಡುತ್ತಾನೆ? ಹೊಟ್ಟೆಯಲ್ಲಿದ್ದ ಸಿಟ್ಟು ರಟ್ಟೆಯಲ್ಲಿರಲಿಲ್ಲ. ಅತ್ತೆಯ ಮೇಲಿನ ಸಿಟ್ಟನ್ನು ಕೊತ್ತಿಯ ಮೇಲೆ ಬೀರಿದಂತೆ ಇತರ ಪಕ್ಷಿಗಳು, ಲೋಕ ಇವನ್ನೆಲ್ಲ ತನ್ನ ವಿಷಜ್ವಾಲೆಯಿಂದ ಪೀಡಿಸತೊಡಗಿದನು. ಇದರಿಂದ ಇಡೀ ಜಗತ್ತೇ ದಹಿಸಿ ಹೋಗುವಂತಾಯಿತು. ಅನಂತರ ಕೈಗೆ ಸಿಕ್ಕಿದ ಜಟಾಯು, ಸಂಪಾತಿ, ಶೇನ ಈ ಮೂವರನ್ನು ಬಂಧಿಸಿ ಪಾತಾಳ ನಗರಕ್ಕೆ ಕೊಂಡೊಯ್ದನು ಮತ್ತು ಅಲ್ಲಿದ್ದ ಇಕ್ಕಟ್ಟಿನ ಒಂದು ಬಿಲದಲ್ಲಿ ಅವರನ್ನು ತುರುಕಿ ಅವರು ಈಚೆಗೆ ಬಾರದಂತೆ ಬಿಲದ ಬಾಗಿಲಿಗೆ ದೊಡ್ಡದಾದ ಒಂದು ಬಂಡೆಯನ್ನು ನಿಲ್ಲಿಸಿದನು.
ಇಷ್ಟೆಲ್ಲ ಭದ್ರಪಡಿಸಿದ ಬಳಿಕ ತನ್ನ ತಾಯಿಯ ಸಮೀಪಕ್ಕೆ ಧಾವಿಸಿ ಬಂದನು. ಯುದ್ಧದಲ್ಲಿ ನಡೆದ ಅದ್ಭುತ ಸಂಗತಿಗಳನ್ನೆಲ್ಲ ತನ್ನ ತಾಯಿ ಕದ್ರುವಿಗೂ ತನ್ನ ಅಗ್ರಜನಾದ ಆದಿಶೇಷನಿಗೂ ವಿವರಿಸಿ ಹೇಳಿದನು. ಅವನು ಬಹಳ ಬುದ್ಧಿಶಾಲಿಯಾದುದರಿಂದ ಗರುಡನಿಂದ ತನಗುಂಟಾದ ಪರಾಜಯವನ್ನು ವಿನತೆಯು ತಪ್ಪಿಸಿಕೊಂಡು ಹೋದುದನ್ನು ಕೇಳಿ ಇವರು ವಾಸುಕಿಯ ಬಗ್ಗೆ ತಪ್ಪು ಗ್ರಹಿಕೆ ಮಾಡಿಕೊಳ್ಳದಂತೆ ಅವನ ಮಾತಿನ ಸರಣಿ ಇದ್ದಿತು. ಇತ್ತ ವಿನತೆಗೆ ತನ್ನ ಮಕ್ಕಳು ಮೂವರು ಬದ್ಧರಾದ ಸಂಗತಿ ತಿಳಿಯಿತು. ಬಹಳವಾಗಿ ಶೋಕಿಸಲಾರಂಭಿಸಿದಳು. ಅವಳಿಂದ ಈ ದುಃಖವನ್ನು ಸ್ವಲ್ಪವೂ ಸಹ ಸಹಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಆದುದರಿಂದ ತತ್ಕ್ಷಣವೇ ತನ್ನ ಪತಿದೇವ ಕಶ್ಯಪ ಬ್ರಹ್ಮನಿದ್ದ ಸ್ಥಳಕ್ಕೆ ಧಾವಿಸಿ ನಡೆದಳು. ಮೊದಲು ಅವನ ಚರಣಕಮಲಗಳಿಗೆ ವಂದಿಸಿದಳು ಮತ್ತು ಅವನ ಎದುರು ತನ್ನ ಹೊಟ್ಟೆಯ ಸಂಕಟವನ್ನು ಹೀಗೆಂದು ತೋಡಿಕೊಂಡಳು. ಭಗವನ್, ಪತಿದೇವ, ಇದೇನು ಕಾಲವೇ ಬದಲಾಯಿಸಿ ಹೋಯಿತೆ. ಪೂರ್ವ ದಿಗ್ಭಾಗದಲ್ಲಿ ಉದಿಸಬೇಕಾದ ಸೂರ್ಯನಾರಾಯಣನು ಪಶ್ಚಿಮ ದಿಕ್ಕಿನಲ್ಲಿ ಉದಿಸುವಂತಾಯಿತೆ. ಏನೀ ವಿಪರೀತ? ಕದ್ರುವಿನ ಮಕ್ಕಳು ಬಹಳ ಹೆಚ್ಚಿ ಹೋಗಿದ್ದಾರಲ್ಲ, ಮುಂದೇನು ಗತಿ? ಅವರು ತಮ್ಮ ಸಾಹಸಗಳನ್ನು ಲೋಕದ ಜನರ ಮೇಲೆ ತೋರಿಸುವುದು ನ್ಯಾಯವಾಗಿದೆಯೇ ಹೊರತು ನಿರಪರಾಧಿನಿಯೂ ಅವರಿಗೆ ಪೂಜ್ಯಳು ಮತ್ತು ನಿಮ್ಮ ಅರ್ಧಾಂಗಿಯೂ ಆದ ನನ್ನ ಮೇಲೆ ಅವರು ಕೈಮಾಡೋಣವೆಂದರೆ ಇದಕ್ಕೆ ಅರ್ಥವೇನು? ಪತಿದೇವ, ನನ್ನ ಪಾಡಿಗೆ ನಾನು ಆಶ್ರಮದಲ್ಲಿ ಕುಳಿತಿದ್ದೆ. ನಮ್ಮ ಕುಲವನ್ನೇ ದ್ವೇಷದೃಷ್ಟಿಯಿಂದ ನೋಡುವವನಾದ ಅಧಮ ಆ ವಾಸುಕಿಯು ನಾನಿದ್ದಲ್ಲಿಗೆ ಸದ್ದಿಲ್ಲದೆ ಬಂದು ನನ್ನನ್ನು ಬಂಧಿಸಿ ಎಳೆದೊಯ್ಯಲಾರಂಭಿಸಿದನು. ಇದನ್ನು ನೋಡಿದ ಜಟಾಯು ಶೇನರು ನನ್ನನ್ನು ಬಂಧಮುಕ್ತಳನ್ನಾಗಿ ಮಾಡಲಿಕ್ಕೆ ಸರ್ಪಗಳನ್ನು ಬೆನ್ನಟ್ಟಿ ಬಂದರು. ಇವರೊಡನೆ ಸಂಪಾತಿಯೂ ಕಲೆತು ಭುಜಗರೊಡನೊಂದಿಗೆ ಹೋರಾಡಿದನು. ಆದರೇನು, ಭುಜಗಗಳು ಇವರಾರನ್ನೂ ಲಕ್ಷಿಸದೆ ತಮ್ಮ ವಿಷಜ್ವಾಲೆಯಿಂದ ಎಲ್ಲರನ್ನೂ ಸೋಲಿಸಿ ನನ್ನನ್ನು ಎಳೆದೊಯ್ಯಲಾರಂಭಿಸಿದರು. ಪಕ್ಷಿಗಳು ಸಹ ತಮ್ಮ ಶಕ್ತಿಯನ್ನು ಮೀರಿ ಹೋರಾಡಿದವು. ದುರ್ದೈವದಿಂದ ಶತ್ರುಗಳ ಬಲವೇ ಹೆಚ್ಚಿತು. ಮುನಿರಾಜ, ನನ್ನ ಮಕ್ಕಳಾದ ಪಕ್ಷಿಗಳು ಪರಾಜಯವನ್ನು ಹೊಂದಿದ ಕೂಡಲೇ ನನಗೆ ಬಹಳ ಕಸಿವಿಸಿಯುಂಟಾಯಿತು. ನನ್ನ ಮಕ್ಕಳಿಗೆ ಪರಾಜಯ ಉಂಟಾಗಲಿಕ್ಕೆ ಪ್ರಬಲತಮವಾದ ಕಾರಣವೂ ಇದೆ. ನಮ್ಮವರು ಅಲ್ಪಸಂಖ್ಯಾತರು, ಸರೀಸೃಪಗಳು ಅಸಂಖ್ಯಾತವಾದವು. ನಾನು ಸ್ವಲ್ಪವೂ ವಿಳಂಬ ಮಾಡದೆ ಗರುಡನನ್ನು ಸ್ಮರಿಸಿದನು. ಅವನು ವೇಗದಿಂದಲೇ ಬಂದು ನನ್ನನ್ನು ಮುತ್ತಿ ಹಾಕಿದ್ದ ಸರ್ಪಗಳನ್ನೆಲ್ಲ ಒಂದು ಕ್ಷಣದೊಳಗಾಗಿಯೇ ಸದೆ ಬಡಿದು ಬಿಸುಟನು. ನನ್ನನ್ನು ಬಂಧನದಿಂದ ಬಿಡಿಸಿದ ಬಳಿಕ ಅವನು ಸೂಕ್ಷ್ಮ ರೂಪದೊಡನೆ ನನ್ನ ಸಂಗಡ ಬಂದು ಆಶ್ರಮದವರೆಗೂ ನನ್ನನ್ನು ಮುಟ್ಟಿಸಿ ಹೋದನು. ವಾಸುಕಿಗೆ ಈ ಘಟನೆಯಿಂದ ಬಹಳ ಕೋಪ ಉಂಟಾಯಿತು. ಆಗ ಅವನು ತನ್ನ ಕೈಗೆ ಸಿಕ್ಕಿದ ಜಟಾಯು, ಸಂಪಾತಿ ಮತ್ತು ಶೇನ ಈ ಮೂವರನ್ನು ಬಲಾತ್ಕಾರದಿಂದ ಬಂಧನಕ್ಕೆ ಒಳಪಡಿಸಿ ಎಳೆದೊಯ್ದನು ಮತ್ತು ಅವರನ್ನು ರಸಾತಲದ ಇಕ್ಕಟ್ಟಾದ ಒಂದು ಕುಹರದಲ್ಲಿ ಬಂಧಿಸಿಟ್ಟಿದ್ದಾನೆ. ಅವರು ಎಂದೆಂದಿಗೂ ಬಂಧನದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗದಂತೆ ಒಂದು ಬಂಡೆಯ ಕಲ್ಲುಗಳಿಂದ ಮುಚ್ಚಿಬಿಟ್ಟಿದ್ದಾನೆ. ಭಗವಾನ್, ಮುನೀಶ್ವರ, ಆ ಮಕ್ಕಳ ವಿಯೋಗ ದುಃಖವನ್ನು ಸಹಿಸಲಿಕ್ಕೆ ನನ್ನಿಂದಲಂತೂ ಸಾಧ್ಯವಾಗಲೊಲ್ಲದು. ಇದು ನನ್ನ ಪ್ರಾಣಗಳೇ ಹೊರಟು ಹೋಗುವಂತಾಗಿದೆ. ನಿಮ್ಮಂತಹ ತಪಸ್ಸಿದ್ದರು ಪತಿಯಾಗಿರುವಾಗ ನನಗೆ ಇಂತಹ ಅಸಹನೀಯವಾದ ಶೋಕವು ಉಂಟಾಗಬಹುದೇ? ಹಣವಿದ್ದ ಗಂಡನನ್ನು ಮದುವೆಯಾದರೂ ಋಣವಿದ್ದಷ್ಟೇ ಎಂಬ ಗಾದೆಯಂತಾಯಿತು ನನ್ನ ಪರಿಸ್ಥಿತಿ. ನೀವೇನು ಅಸಮರ್ಥರೇ? ಈ ಚರಾಚರ ಪ್ರಪಂಚಕ್ಕೆಲ್ಲ ಪ್ರಭುವಾಗಿರುವಿರಿ. ತನ್ನ ಪ್ರಿಯ ರಮಣಿ ವಿನತೆಯಾಡಿದ ಮಾತುಗಳನ್ನು ಕಶ್ಯಪನು ಕೇಳಿದನು. ಕ್ಷಣಕಾಲ ಆಲೋಚಿಸಿ ನೋಡಿದನು. ಥಟ್ಟನೆ ಒಂದು ಉಪಾಯ ಹೊಳೆಯಿತು. ಆಗ ತನ್ನ ಹೆಂಡತಿಯನ್ನು ಕುರಿತು ಹೀಗೆ ನುಡಿದನು. ಮಂಗಳಕರೆ, ಏತಕ್ಕಾಗಿ ಶೋಕಿಸುವೆ? ಚಿಂತೆಯನ್ನು ಬಿಟ್ಟುಬಿಡು. ನಿನ್ನ ಮಾನಸಿಕ ಜ್ವರ ಹೊರಟೇ ಹೋಗಲಿ. ಈಗ ನೀನು ಋತುಸ್ನಾತಳಷ್ಟೇ. ನಿನಗೆ ಬಲಿಷ್ಠನಾದ ಪುತ್ರನೊಬ್ಬನನ್ನು ಈಗ ಅನುಗ್ರಹಿಸಿಕೊಡುವೆನು. ಅವನೂ ಸಹ ಇತರ ಪಕ್ಷಿಗಳಂತೆ ಅಂಡಜನೆ, ಅಂದರೆ ಮೊಟ್ಟೆಯಿಂದ ಹೊರಬರುವವನೇ ಆಗಿರುವನು. ಈ ಅಂಡವನ್ನು ವಜ್ರಾಯುಧವೂ ಸಹ ಭೇದಿಸಲಾರದು. ಆದರೆ ನಿನಗೆ ಪುತ್ರನುದಿಸುವ ಕುರುಹನ್ನು ಸೂಚಿಸುತ್ತೇನೆ. ಜಗನ್ಮಾತೆ ಪಾರ್ವತೀದೇವಿಯ ಮಗ ಗಣಪತಿಯು ತನ್ನ ಸಂಗಡಿಗರಾದ ಮುನಿಬಾಲಕರೊಂದಿಗೆ ಆಟವಾಡುತ್ತಾ ನಿನ್ನ ಆಶ್ರಮದ ಬಳಿಗೆ ಬರುವನು. ಅವನು ಕ್ರೀಡಿಸುತ್ತಾ ಈ ಅಂಡವನ್ನು ಒಡೆದು ಬಿಡುವನು. ಅವನಿಗೆ ಮಾತ್ರ ಇದು ಸಾಧ್ಯ. ನೀನು ಅವನು ಬರುವ ಕಾಲವನ್ನೇ ನಿರೀಕ್ಷಿಸುತ್ತಲಿರು. ತಿಳಿಯಿತೆ,
ಅವನು ಯಾವಾಗ ತನ್ನ ಪುಟ್ಟ ಪಾದಗಳಿಂದ ಒಡೆದು ಈ ಅಂಡವನ್ನು ಭೇದಿಸುವನು ಆಗಲೇ ನಿನಗೆ ತನ್ಮೂಲಕ ಪುತ್ರನು ಜನಿಸುವನು ಆ ಪುತ್ರನು ಸಾಮಾನ್ಯನೆಂದು ಭಾವಿಸಬೇಡ ಅವನ ಕಂಠ ಪ್ರದೇಶದಲ್ಲಿ ನೀಲಿ ಬಣ್ಣವು ರಾರಾಜಿಸುತ್ತಿರುವುದು ಮತ್ತು ಅವನು ಮಹಾಬಲಾಢ್ಯನಾಗಿರುವನು ಅವನನ್ನು ನೋಡಿದರೆ ಸಾಕ್ಷಾತ್ ನೀಲಕಂಠನೋ ಎಂಬುವಂತೆ ತೋರುವುದು ಅವನ ಕೂಗನ್ನು ಕೇಳಿದ ಕೂಡಲೇ ಸರ್ಪಗಳೆಲ್ಲ ಪರಾಭವವನ್ನು ಹೊಂದುವವು ಇದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ ಪಾರ್ವತಿ ಪ್ರಿಯನಂದನನಾದುದರಿಂದ ಗಣೇಶನು ಅದನ್ನು ತನ್ನ ವಾಹನವನ್ನಾಗಿ ಮಾಡಿಕೊಳ್ಳುವನು ಗಣಪತಿಯು ಅವತರಿಸಿರುವುದು ಏತಕ್ಕಾಗಿ ಎಂಬುದಾದರೂ ಗೊತ್ತೇ ಭೂಮಿಯ ಹೊರೆಯನ್ನು ಹರಣ ಮಾಡುವುದಕ್ಕಾಗಿ ಅವನಿಗೊಂದು ಸರಿಯಾದ ವಾಹನವು ಬೇಕಾಗಿದೆ ಆದುದರಿಂದಲೇ ಇದನ್ನು ನಾನು ಸೃಜಿಸುವುದು ಇದನ್ನು ಏರಿ ಗಣೇಶನು ಭೂಭಾರವನ್ನೆಲ್ಲ ಎಳುಹುವನು ಗಣಪತಿಯ ಪ್ರತಾಪಕ್ಕೆ ಹೆದರೆ ನಾಗಗಳೆಲ್ಲ ಶರಣು ಬರುವವು ಆಗ ನಿನ್ನ ಮಕ್ಕಳಾದ ಜಟಾಯು ಸಂಪಾತಿ ಮತ್ತು ಶೇನರು ಬಂಧನದಿಂದ ಮುಕ್ತಿಯನ್ನು ಪಡೆಯುವರು ಬ್ರಹ್ಮದೇವರು ಅಧ್ಯಾಯವನ್ನು ಅಂತ್ಯ ಮಾಡುತ್ತಾ ಹೇಳುತ್ತಾರೆ ಹೀಗೆ ಹೇಳಿ ಅವಳನ್ನು ಸಮಾಧಾನಪಡಿಸಿದನು ಮತ್ತು ಅವಳನ್ನು ರಹಸ್ಯವಾದ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ರತಿಸೌಖ್ಯವನ್ನು ಕೊಟ್ಟು ಅನುಗ್ರಹಿಸಿದನು ವಿನತೆಯು ರತಿಸೌಖ್ಯದಿಂದಲೂ ಬಲಿಷ್ಠನಾದ ಪುತ್ರನುದಿಸಿ ಬದ್ಧರಾದ ತನ್ನ ಮಕ್ಕಳನ್ನು ಬಿಡುಗಡೆ ಮಾಡುವನೆಂಬ ದೃಢ ವಿಶ್ವಾಸದಿಂದಲೂ ಬಹಳ ಹರ್ಷಿತಳಾದಳು ಯಾವ ಯಾವ ಪ್ರಾಣಿಗಳ ಕಾಟವೂ ಇಲ್ಲದಿರುವಂತಹ ಅರಣ್ಯದ ಒಂದು ಏಕಾಂತವಾದ ಪ್ರದೇಶವನ್ನು ಹುಡುಕಿ ಅಲ್ಲಿ ವಾಸ ಮಾಡತೊಡಗಿದಳು ಕಶ್ಯಪ ಮಹರ್ಷಿಯ ವೀರ್ಯವು ವಿನತೆಯ ಗರ್ಭದಲ್ಲಿ ವೃದ್ಧಿಯನ್ನು ಹೊಂದಿತು ಸಕಾಲದಲ್ಲಿ ವಿನತೆಯು ಒಂದು ಮೊಟ್ಟೆಯನ್ನು ಪ್ರಸವಿಸಿದಳು ಆ ಮೊಟ್ಟೆಯ ಮೇಲೆ ಸಿಡಿಲೇ ಬೀಳಲಿ ಅಥವಾ ದೊಡ್ಡ ದೊಡ್ಡ ಪರ್ವತಗಳು ಬೇಕಾದರೂ ಉರುಳಲಿ ಅದು ಸ್ವಲ್ಪವೂ ಕೂಡ ಮುಕ್ಕಾಗುವಂತಿರಲಿಲ್ಲ ಆಗ ವಿನತೆಯು ಆ ಮೊಟ್ಟೆಯನ್ನು ಮಣ್ಣಿನ ಒಂದು ಮಡಕೆಯಲ್ಲಿ ಇರಿಸಿ ಅದರೊಳಗೆ ಸ್ವಲ್ಪವೂ ಕೂಡ ಗಾಳಿ ಪ್ರವೇಶಿಸದಂತೆ ನಾರುಮಡೆಯ ತುಂಡುಗಳನ್ನು ಹೊದಿಸಿದಳು ಯಾವ ಪ್ರಾಣಿಯೂ ಅದನ್ನು ಮುಟ್ಟದಂತೆ ಒಂದೆಡೆ ಭದ್ರವಾಗಿ ಇರಿಸಿದಳು ಇಷ್ಟಾದ ಬಳಿಕ ಅವಳಿಗೆ ಬಹಳ ನೆಮ್ಮದಿ ಎನಿಸಿತು ಭೂಮಿಯಲ್ಲಿ ಹೂತಿಟ್ಟ ಹಣ ಹುತ್ತದಲ್ಲಿ ಹೊಕ್ಕಿದ ಹಾವು ಹೇಗೆ ಸುರಕ್ಷಿತವಾಗಿರುವವೋ ಅದರಂತೆಯೇ ಈ ಅಂಡವು ಯಾವ ಬಾಧೆಗೂ ಬಲಿಯಾಗದೆ ಸುರಕ್ಷಿತವಾಗಿ ಬೆಳೆಯಲಾರಂಭಿಸಿತು ಇಲ್ಲಿಗೆ ಶ್ರೀ ಗಣೇಶ ಪುರಾಣ ಉತ್ತರಖಂಡದಲ್ಲಿ ವಿನತಾ ಪ್ರಸೂತಿ ಎಂಬಲ್ಲಿಗೆ 97ನೆಯ ಅಧ್ಯಾಯದ ಅನುವಾದವು ಮುಗಿದುದು ಈ ರೀತಿಯಾಗಿ ಭಗವಂತನಿಗೆ ಮಯೂರೇಶ್ವರ ಎಂಬ ಅಭಿದಾನ ಎಂಬ ಹೆಸರು ಯಾವ ಕಾರಣದಿಂದಾಗಿ ಬಂದಿತು ಎಂದು ವ್ಯಾಸರು ಕೇಳುವುದರೊಂದಿಗೆ ಮಯೂರ ಅಂದರೆ ನವಿಲಿನ ಜನನಕ್ಕೆ ಕಾರಣವಾದ ಕಥೆಯನ್ನು ಬ್ರಹ್ಮದೇವರು ಆರಂಭಿಸುತ್ತಾರೆ ಒಂದು ಕಾಲದಲ್ಲಿ ಸರ್ಪಗಳಿಗೂ ಹಾಗೂ ಪಕ್ಷಿಗಳಿಗೂ ವಿನಾಕಾರಣ ಉಂಟಾದಂತಹ ಒಂದು ಜಗಳದ ಸಂದರ್ಭದಲ್ಲಿ ವಿನತೆಯ ಮಕ್ಕಳಾದಂತಹ ಸಂಪಾತಿ ಶೇನ ಇವರನ್ನು ಜಟಾಯು ಮುಂತಾದವರನ್ನು ಎಳೆದುಕೊಂಡು ಹೋಗಿ ಸರ್ಪಗಳು ತಮ್ಮ ಬಂಧನದಲ್ಲಿ ಇಟ್ಟುಕೊಳ್ಳುತ್ತವೆ ವಿನತೆಯು ಇದನ್ನು ಕಶ್ಯಪರಿಗೆ ತಿಳಿಸಿ ಅವರನ್ನು ಬಿಡುಗಡೆ ಮಾಡುವ ಮಾರ್ಗವನ್ನು ಕೇಳುತ್ತಾಳೆ ಮುಂದಾಗುವುದನ್ನು ಮೊದಲೇ ತಿಳಿದಿರುವಂತಹ ತ್ರಿಕಾಲಜ್ಞಾನಿಗಳಾದ ಕಶ್ಯಪರು ವಿನತೆಗೆ ಒಂದು ನವಿಲಿನ ಜನ್ಮಕ್ಕೆ ಅವಕಾಶವನ್ನು ಕೊಡುತ್ತಾರೆ ಅವರಿಂದ ಪಡೆದಂತಹ ವೀರ್ಯದಿಂದ ವಿನತೆಯು ಒಂದು ಮೊಟ್ಟೆಗೆ ಜನ್ಮ ಕೊಡುತ್ತಾಳೆ ಯಾರು ಈ ಮೊಟ್ಟೆಯನ್ನು ಮುಂದೆ ಒಡೆಯುವರೋ ಅವರೇ ಅದಕ್ಕೆ ಒಡೆಯರಾಗುವರು ಎಂದು ಕಶ್ಯಪರು ಹೇಳಿರುತ್ತಾರೆ ನೋಡೋಣ ಬನ್ನಿ ಮುಂದಿನ ಅಧ್ಯಾಯದಲ್ಲಿ ಭಗವಂತನು ಯಾವ ರೀತಿಯಾಗಿ ಬಂದು ಆ ಮೊಟ್ಟೆಯನ್ನು ಒಡೆದು ಅದರಿಂದ ಉದ್ಭವವಾದ ನವಿಲನ್ನು ತಾನು ವಾಹನವನ್ನಾಗಿ ಸ್ವೀಕರಿಸಿ ಮಯೂರೇಶ್ವರ ಎಂದು ಹೆಸರುವಾಸಿಯಾಗುತ್ತಾನೆ ಎಂಬುದನ್ನು ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ